ಡಿವಿಜಿಬಲ್ ಪೂಲ್ಗೆ ಶಸ್ಸು ಮತ್ತು ಸರ್ಚಾರ್ಜ್ ಅನ್ನು ಕೂಡ ಸೇರಿಸಬೇಕು ಅಂತ ಹೇಳಿದೆ. ಎರಡನೇದು, ಮೂರನೇದು, ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರ್ತಕ್ಕಂಥ ನಾನ್ ಟ್ಯಾಕ್ಸ್ ರೆವಿನ್ಯೂ, ಆ ನಾನ್ ಟ್ಯಾಕ್ಸ್ ರೆವಿನ್ಯೂನು ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸ್ಬೇಕು ಅಂತ ಗೊತ್ತಾಯ್ತು. ಆಮೇಲೆ ಹೈದರಾಬಾದ್ ಕರ್ನಾಟಕ, ನಾವೀಗ 25 ವರ್ಷ ಪ್ರತಿ ವರ್ಷ 5,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ, 5 ವರ್ಷದಲ್ಲಿ 25,000 ಕೋಟಿ ಆಗುತ್ತೆ. ನೀವು ಕೂಡ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿದ್ವಿ. ಆಮೇಲೆ ಬೆಂಗಳೂರು ಡೆವಲಪ್ಮೆಂಟ್ಗೆ ಸುಮಾರು 55,000 ಕೋಟಿ ಆಗುತ್ತೆ, ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾದ್ರೂ ಕೊಡಬೇಕು ನಮಗೆ ಅಂತ ಹೇಳಿದ್ವಿ. ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು 55,000 ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ, ಅದರಲ್ಲಿ ಅರ್ಧ ನಮಗೆ ಕೊಡಬೇಕು ಅಂತ ಹೇಳಿದ್ವಿ. ಮತ್ತು ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಕೂಡ, ಯಾಕಂದರೆ ಲ್ಯಾಂಡು ಇದು ಇದಾಗ್ತಾ ಇದು ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಅದಕ್ಕೋಸ್ಕರ ಕೊಡಬೇಕು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಆಮೇಲೆ ಎಫಿಷಿಯನ್ಸಿ ಇರ್ತಕ್ಕಂಥ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಗಳನ್ನ ಪೀನಲೈಸ್ ಮಾಡಬಾರ್ದು. ನಾವು ಪರ್ಫಾರ್ಮೆನ್ಸು ಇದನ್ನು ಮಾಡಬೇಕು, ಬಿಕಾಸ್ ಜಿ ಡಿ ಪಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ನಿಯರ್ಲಿ 9% ಕಾಂಟ್ರಿಬ್ಯೂಷನ್. ಸೊ ನಾವು ವಿ ಆರ್ ಗೆಟಿಂಗ್ ಓನ್ಲಿ 1.5% ವಿ ಆರ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ವಿ. 14th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ 4.713 ಬರ್ತಿತ್ತು ಟ್ಯಾಕ್ಸು ನಮಗೆ ಸ್ಟೇಟಿಗೆ, ಅದು 15th ಫೈನಾನ್ಸ್ ಕಮಿಷನ್ನಲ್ಲಿ 3.647 ಆಗಿಬಿಟ್ಟಿದೆ. ಸೊ ಅದನ್ನು ಸರಿಪಡಿಸ್ಬೇಕು ಅಂತ ರೆಕ್ಟಿಫೈ ಮಾಡಬೇಕು ಅಂತ ಹೇಳ್ತೀವಿ. ಸುಮಾರು 1.66% ಕಡಿಮೆ ಆಗೋಯಿತು. ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಡ್ಸು ಮತ್ತು ಡೆವಲ್ಯೂಷನಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲ ಸುಮಾರು 80,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಗಿದೆ. ಅದನ್ನೆಲ್ಲ ರೆಕ್ಟಿಫೈ ಮಾಡಿ 16th ಫೈನಾನ್ಸ್ ಕಮಿಷನ್ ಮಾಡಬೇಕು.